ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಸನ್ನಿಧಿಯಲ್ಲಿ 2 ತಿಂಗಳ 15 ದಿನಗಳ ಕಾಲ ಪಟ್ಟಣ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ ಎ ನಸರುಲ್ಲಾ ವರ್ಗಾವಣೆಗೊಂಡಿದ್ದಕ್ಕೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದರು. ಅವರು ಕೈಗೊಂಡ ಕಾರ್ಯಕ್ರಮಗಳಾದ ಮೂಲಭೂತ ಸೌಲಭ್ಯಗಳು, ರಸ್ತೆ, ಬೀದಿ ದೀಪಗಳು, ಕುಡಿಯುವ ನೀರಿನ ಸಮಸ್ಯೆ, ಪರಿಸರದ ಬಗ್ಗೆ ಅಪಾರವಾದ ಕಾಳಜಿಯನ್ನ ವಹಿಸಿದರು. ಈ ಸಂದರ್ಭದಲ್ಲಿ ನೀರಗಂಟಿ ಹಾಗೂ ಪೌರ ಕಾರ್ಮಿಕರಿಗೆ ಉತ್ತಮ ಸೇವೆಯನ್ನ ಒದಗಿಸಿ ಎಂದು ಕಿವಿಮಾತು ತಿಳಿಸಿದರು. ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛತೆ, ಜಾಗನೂರಹಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿತ್ತು, ಇದನ್ನು ಮನಗೊಂಡು ಪರಿಹರಿಸಿದ್ದಾರೆ. ಪ್ರತಿ 3 ದಿನಕ್ಕೆ 1 ಬಾರಿ ಕುಡಿಯುವ ನೀರನ್ನು ಪರೀಕ್ಷೆಗೆ ಕಳುಹಿಸುತ್ತಿದ್ದರು. ನಂತರ ಬಿಲ್ ಕಲೆಕ್ಟರ್ ಸಂದೀಪ್ ಮಾತನಾಡಿ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಎ ನಸರುಲ್ಲಾ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳೊಂದಿಗೆ ಏಕವಚನದಲ್ಲಿ ಮಾತನಾಡದೆ ಎಲ್ಲರನ್ನ ಪ್ರೀತಿಯಿಂದ ಮಾತನಾಡಿಸುತ್ತಾ ನಮ್ಮ ಕೆಲಸಗಳನ್ನು ಹುಮ್ಮಸ್ಸಿನಿಂದ ಮಾಡಲು ಬೆರೆಸುತ್ತಿದ್ದರು. ಇವರು ವರ್ಗಾವಣೆಗೊಂಡಿರುವುದು ಬಹಳ ದುಃಖಕರ ಸಂಗತಿ. ಇಂಥ ಅಧಿಕಾರಿ ನಮಗೆ ಸಿಕ್ಕಿರುವುದು ನಮ್ಮ ಭಾಗ್ಯ. ಮುಂದಿನ ದಿನಗಳಲ್ಲಿ ನಾಯಕನಹಟ್ಟಿ ಗ್ರಾಮ ಪಟ್ಟಣ ಪಂಚಾಯಿತಿಗೆ ಮರಳಿ ಬರಬೇಕು ಎಂದು ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಬೇಡಿಕೊಂಡರು. ಈ ಸಂದರ್ಭದಲ್ಲಿ ಟಿ ತಿಪ್ಪೇಸ್ವಾಮಿ, ಸುರೇಶ್ ಆರೋಗ್ಯ ಅಧಿಕಾರಿ, ತಿಪ್ಪೇಸ್ವಾಮಿ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು. ಹರೀಶ್, NKS TV4 ನ್ಯೂಸ್, ನಾಯಕನಹಟ್ಟಿ. ಇವತ್ತಿನ ದಿನ ಸರ್ಕಾರದ ಆದೇಶ ಪ್ರಕಾರ ಲೋಕಸಭಾ ಚುನಾವಣೆ ಪ್ರಯುಕ್ತ ನಾನು ಕೊಟ್ಟದಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿದ್ದೆ. ಮಾನ್ಯ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಮಾಡಿದೆ. ಚುನಾವಣೆ ನಿರ್ದೇಶಿಸಿದೆ, ನನಗೆ ಬಿಡುಗಡೆ ಮಾಡಿದೆ. ನನ್ನ ಮೂಲ ಹುದ್ದೆ ಆದ ಕೊಟ್ಟು ಕೂಡ ಪಂಚಾಯತಿಗೆ ಅನಿವಾರ್ಯ ಮತ್ತು ಹೋಗಬೇಕು ಸರ್ಕಾರ ಆದೇಶ. ಆ ಪ್ರಕಾರದಿಂದ ನನ್ನ ಜಿಲ್ಲಾಧಿಕಾರಿಗಳು ಹಾಗಾಗಿ ಇವತ್ತಿನ ದಿನ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳ ಪ್ರಭಾರವನ್ನು ಈ ಹಿಂದೆ ಕರೆ ನಡೆಸುತ್ತಿದ್ದ ಚಿತ್ರದುರ್ಗ ನಗರಸಭೆಯ ಮಾಲೇಶ್ವರವರಿಗೆ ಈ ಕಾರವನ್ನು ಕೊಟ್ಟಿದ್ದೀನಿ. ಇವತ್ತು ಇದನ್ನು ಬಿಡುಗಡೆ ಆಗ್ತಾ ಇದ್ದೀನಿ. ನಾನು ಏನು ಸುಮಾರು 2.5 ತಿಂಗಳಿಗೆ ಏನು ಕೆಲಸ ಮಾಡಿದ್ದೇನೆ ಅದು ತೃಪ್ತಿಕರವಾಗಿ ಇರುವಂತೆ ಈಗಾಗಲೇ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಇದೇ ಥರ ಎಲ್ಲ ಮುಂದೆ ಇನ್ನೂ ಸಹ ನಾಯಕನಹಟ್ಟಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ನೀವೆಲ್ಲ ಕಚೇರಿಯಿಂದ ಬಿ ಗ್ರೂಪ್ ಸಿಬ್ಬಂದಿ ಇದನ್ನು ನಿಮಗೆ ಅಭಿಪ್ರಾಯ ಇದೆ. ಪಟ್ಟಣದಲ್ಲಿ ಏನಾದರೂ ಸಮಸ್ಯೆ ಆದ್ರೂ ಕೂಡ ಒಂದು ಸಂಬಂಧಪಟ್ಟ ಶಾಖಾ ಮುಖ್ಯಸ್ಥರು ಇಂದನೇ ಅಟೆಂಡ್ ಮಾಡ್ತೀವಿ. ಯಾವುದೇ ಥರದ ಒಂದು ಹಿಂದೆ ಸರಿಯೋದು ಬೇಡ. ನೀರಿನ ಸಮಸ್ಯೆ ಇದ್ದರೂ ಸಹಿತ ಇಂಜಿನಿಯರ್ಗೆ ಇರಲಿ, ಇಲ್ಲ ಅದನ್ನು ಇಂಜಿನಿಯರ್ ಸೆಕ್ಷನ್ ಕೇಸ್ ಆಫೀಸರ್ ಇರ್ತಾರೆ ಅವ್ರಿಗೆ ತಿಳಿಸಿ. ಎಲ್ಲ ಕಚೇರಿಯಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಈ ಸೇವಾವಧಿಯಲ್ಲಿ ಉತ್ತಮವಾದ ಒಂದು ಸಹಾಯದೊಂದಿಗೆ ಒಳ್ಳೆಯ ಒಂದು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಇಷ್ಟು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದು.